ಇದು ಕನ್ನಡದ ನನ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂಥ ನಾಡಿಲುಲಿಯ ಬಾನುಲಿ ಆಕಾಶವಾಣಿ ಆಕಾಶವಾಣಿ ಅರೆ ಭಾಷೆ ಐಸಿರಿ ಮಕ್ಕಳಿಂದ ಎಲ್ಲ ಸಂಗತಿನೂ ಕೇಳದ ಭೀಷ್ಮಜ್ಜ ಮಕ್ಕ ಹೇಳುದು ದ್ರೋಣನ ಕುರಿತಾಗಿ ಅಂತ ತಿಳ್ಕಂಡು ದ್ರೋಣ ಎಲ್ಲಿ ಹುಟ್ಟು ಅಂತ ವಿಚಾರಿಸಿ ಅವನ ಬಾಕ್ಯ ಮಾಡಿದೋ ಬಂದ ದ್ರೋಣಂಗೆ ಕೈಕಾಲು ತೊಳಗಂಬಕ್ಕೆ ನೀರು ಕೊಟ್ಟು ಮತ್ತೆ ಕುದಿರಿಸಿ ಪಾನಕನ ಕುಡಿಯೋಕೆ ಕೊಟ್ಟು ಮತ್ತೆ ಗೌರವಂದ ಎಲೆ ಅಡಿಕೆ ಜೋಡಿಸಿದ ಹರಿವಾಣನ ದ್ರೋಣನ ಎದುರಿಗೆ ಈಸಿ ಮಾತಿಗೆ ಶುರು ಮಾಡ್ದು ಅವನ ಪೂರ್ವಾಪರಗಳ ವಿಚಾರಿಸಿದೋ ಎಲ್ಲ ತಿಳಿದ ಮೇಲೆ ಭೀಷ್ಮ ಇವ ಇಷ್ಟು ದೊಡ್ಡ ವಿದ್ಯಾವಂತ ಈ ಹಾರವಂಗೆ ಸರಿಯಾಗಿ ಮನ್ನಣೆ ಕೊಡುಕು ಅಂತ ಯೋಚನೆ ಮಾಡ್ದೋ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಗ್ರಾಮಗಳ ಉಂಬಳಿ ಕೊಟ್ಟವು ಕೆಲಸದ ಆಳುಗಳ ಗಂಡ್ಮಕ್ ಹೆಣ್ಮಕ್ಕಳು ಕೊಟ್ಟವು ಕರ್ಬಿಡುವ ಹಸು ಎತ್ತುಗಳ ಹೋರಿಗಳ ಕಟ್ಸುಗಳ ಹಿಂಡನೆ ಕೊಟ್ಟವು ಚಿಂಬು ಪಾತ್ರೆಗಳ ಅಂಡೆ ಕೊಡ್ಪಾಣಗಳ ಕೊಟ್ಟವು ಆನೆ ಕುದುರೆಗಳ ರಥಗಳನ್ನೂ ಕೊಟ್ಟವು ದ್ರೋಣ ಕನಸಲಿಯೂ ಕಾಣದಷ್ಟು ದೊಡ್ಡ ಶ್ರೀಮಂತ ಅದು ಕೇಳಬರಿ ಇದು ಪ್ರೊಫೆಸರ್ ಕೋಡಿ ಕುಶಾಲಪ್ಪ ಗೌಡ ಇವು ಬರೆದ ಮಾನಸ ಮಹಾಭಾರತ ಪುಸ್ತಕದ ನಾಲ್ಕು ಸಾಲುಗ ಈಗ ಮಾನಸ ಮಹಾಭಾರತ ಪುಸ್ತಕ ಪರಿಚಯ ಮಾಡಿಕೊಟ್ಟವೆ ಸಂಗೀತ ರವಿರಾಜ್ ಭಾಷಾ ವಿದ್ವಾಂಸರೆಂತೆನೆ ಕರೆಸಿಕೊಳ್ಳುವ ಡಾಕ್ಟರ್ ಕೋಡಿ ಕುಶಾಲಪ್ಪ ಗೌಡರ ಮಾನಸ ಮಹಾಭಾರತ ಕೃತಿ ಅರೆಬಾಸೆಯಲ್ಲಿ ಅವರ ಸುರುನ ಪುಸ್ತಕ ಅವು ಎಂಬತ್ಮೂರನೇ ಪ್ರಾಯಲಿ ಈ ಕೃತಿನ ಬರ್ದು ಪ್ರಕಟ ಮಾಡಿಯೋಣ ಕನ್ನಡದ ಉಪಭಾಷೆ ಅರೆಭಾಷೆಲಿ ಮಹಾಭಾರತ ಬರೆಯಕು ಎಂಬ ಬೈಕೆ ಇವಕ್ಕೆ ಮುಂದೆಂದಲೇ ಇತ್ತು ಅಂತ ಅವರ ಕೃತಿ ಓದಿಕನ ತಿಳಿದು ಬಂದದೆ ಮಾನಸ ಮಹಾಭಾರತ ಕೃತಿಲಿ ಮಹಾಭಾರತದ ಆದಿ ಶಂತನು ಮತ್ತು ಗಂಗೆಂದ ಮುಂದೇನೆ ಈ ಪ್ರಪಂಚದ ಮೂಲ ಪುರುಷ ಆದಿನಾರಾಯಣನ ಹೊಕ್ಕುಳುಂದ ತಾವರೆ ಹುಟ್ಟಿಕೊಂಡ ಕಥೆಂದಲೇ ಶುರುವಾದೆ ಆ ತಾವರೆಂದ ಬ್ರಹ್ಮ ಹುಟ್ಟಿದೆ ಹಿಂಗೆ ಕತೆ ಬೆಳ್ಕೊಂಡು ಹೋಗಿ ಪಾಂಡವರ ಕೊನೆಯ ಯಾತ್ರೆ ಮಹಾಪ್ರಸ್ಥಾನದವರೆಗೆ ಹೋಗಿ ಅವು ಸ್ವರ್ಗಾರೋಹಣ ಆಗುವವರೆಗೆ ದೊಡ್ಡ ಕಾದಂಬರಿಯಾಗಿ ಮಾನಸ ಮಹಾಭಾರತ ಬೆಳೆದು ಬಂದಿಟ್ಟು ಮಹಾಭಾರತದ ಪೂರಾ ಚಿತ್ರಣದೊಟ್ಟಿಗೆ ನಾವುಗೆಲ್ಲ ಗೊತ್ತೇ ಇಲ್ಲೆಂತ ಹೇಳುವಂಥ ಉಪಕಥೆಗಳೆಲ್ಲ ಓದಿಕಾನ ಕೋಡಿ ಕುಶಾಲಪ್ಪ ಗೌಡರ ಜ್ಞಾನದ ಪರಿಚಯನು ನಾವು ಆದೆ ವಿಶೇಷ ಅಂತ ಹೇಳ್ರೆ ಈ ಕಾದಂಬರಿನ ಸೀದಕ್ಕೆ ಬರ್ಕಂಡು ಹೋತ್ಲೆ ಸುರುಂದಳೆ ತಾತ ತನ್ನ ಪುಳ್ಳಿಕಳಿಗೆ ಮಹಾಭಾರತ ಕತೆನ ಹೇಳುವ ಸಂಭಾಷಣೆ ರೂಪಲಿ ಹೇಳಿಕೊಂಡು ಹೋದು ತುಂಬ ಪೊರ್ಲುಲಿ ಮೂಡಿ ಬಂದುಟು ತಾತ ಪುಳ್ಳಿಕಳ ಮಾತುಕತೆಯಲ್ಲಿ ಓದುವ ನಾವುಗೆ ಸಹ ಭಾರಿ ಆಸಕ್ತಿ ಹುಟ್ಟಿಕೊಂಡದೆ ಮಕ್ಕ ನಡುನಡುಲಿ ನೊಡುಲಿ ಕೇಳುವ ಪ್ರಶ್ನೆಯಿಂದ ಒಂದು ತಾರ್ಕಿಕ ಉತ್ತರ ಅಜ್ಜಂದ ಬಂದದೆ ಒಮ್ಮೆ ಮಕ್ಕ ದೃಪದಂಗು ದ್ರೋಣಂಗು ಹಗೆತನ ಹೆಂಗಾತು ಅಜ್ಜ ಅಂತ ಕೇಳುವೆ ಇದರ ಉತ್ತರ ತುಂಬ ಸ್ವಾರಸ್ಯಕರವಾದ ಕತೆನೊಟ್ಟಿಗೆ ಮಹಾಭಾರತಲಿ ತುಂಬ ಮುನ್ನೆಲೆಗೆ ಬಾರದ ವಿಷಯ ಸಹ ಹೌದು ಹಿಂಗಿರಿಕನ ಉತ್ತರ ಹೇಳುವ ವಿಧಾನಲ್ಲಿ ಕಾದಂಬರಿಕಾರರು ವಿಷಯನ ವಿಸ್ತರಿಸಿ ಅರ್ಥವತ್ತಾಗಿ ಹೇಳಿಕೊಂಡು ಹೋಗ್ಯಳು ಪ್ರಶ್ನೆಗಳ ರೀತಿಲಿ ನಡುನಡುಲಿ ಇರದರಿಂದ ಮಹಾಭಾರತದ ಕುರ್ತು ಇರುವಂತಹ ಹಲವಾರು ಸಂಶಯಗಸ ಇಲ್ಲಿ ನಿವಾರಣೆ ಹಾಕ್ಕಂಡು ಹೋದೆ ಸಂಶಯ ರೂಪದ ಪ್ರಶ್ನೆಗಳ ಇಲ್ಲಿ ಹುಟ್ಟು ಹಾಕಿ ಮಹಾಭಾರತನ ಓದೋಕ್ಕೆಲ್ಲ ಅರ್ಥ ಆಗುವಂಗೆ ನಿರೂಪಿಸೋಳ ಮಹಾಭಾರತ ಎಂಬ ಪುಣ್ಯಕಾವ್ಯಲಿ ಕತೆ ಮಕ್ಕಳಿಗಾಗಿ ಹೇಳುವ ರೂಪಲಿರುವುದರಿಂದ ಈಗಿರುವ ಸಾಮಾಜಿಕ ಕಟ್ಟುಪಾಡುಗಳಿಗೆ ಬೇಕಾದಂಗೆ ಹೇಳಿಕೊಂಡು ಹೋದವೆ ಕೆಟ್ಟದೇನಾದರೂ ಇದ್ದರೆ ಮಕ್ಕಳಿಗಾಗಿ ಅದರ ನಿವಾರಣೆ ಮಾಡಿಕಣಕು ಎಂಬುದಾಗಿ ಶ್ಲೋಕದ ಉದಾಹರಣೆ ಕೊಟ್ಟವೆ ಮಹಾಭಾರತ ಬರೆದ ಮಹರ್ಷಿ ವೇದವ್ಯಾಸರು ಮುಚ್ಚುಮರೆಯಿಲ್ಲದೆ ಎಲ್ಲ ನಸ ಮುಕ್ತವಾಗಿ ಹೇಳೋಳ ಸುಭದ್ರೆ ಮದುವೆಯಾಗಿ ಅರಮನೆಗೆ ಬಂದ ವಿಧಾನ ಎಲ್ಲ ತುಂಬ ಹಾಸ್ಯವಾಗಿ ಹೇಳಿ ಇದರೊಟ್ಟಿಗೆ ಇನ್ನು ಹಲವಾರು ಮನರಂಜನೆ ಕೊಡುವಂಥ ವಿಷಯಗ ಸಹ ಕಾದಂಬರಿಲಿ ಬಂದವೆ ನಾವುಗೆಲ್ಲ ಹನ್ಯನ್ಯ ಕತೆ ಗೊತ್ತಿರುವಂತಹ ಬೃಹಸ್ಪತಿ ದ್ರೌಪದಿಗೆ ಸಂಬಂಧಲಿ ಅಣ್ಣ ಆದ ಸೈಂಧವ ಕೃಷ್ಣನ ಕುಲದ ಶೂರಸೇನನ ಮಂಗ ಪೃಥೆ ಇವರ ವಿಚಾರ ಎಲ್ಲ ಜಾಸ್ತಿ ವಿವರಣೆ ಪಡ್ಕೊಂಡುಟ್ಟು ಸಂದರ್ಭ ಸಿಕ್ಕಿದಲ್ಲೆಲ್ಲ ಮಕ್ಕಳಿಗೆ ಸಂಸ್ಕಾರ ಹೇಳಿಕೊಡುವಂತಹ ಮಾತುಗಳೇ ಹೇಳಿ ಕಾದಂಬರಿನ ಗಟ್ಟಿಗೊಳಿಸಿಯಳು ಮಹಾಭಾರತ ಕಾಲಲ್ಲಿ ಜನಗ ಜಾಸ್ತಿ ಸೃಜನಶೀಲರಾಗಿದ್ದಂತ ಮಾನಸ ಮಹಾಭಾರತಂದ ತಿಳಿದು ಬಂದದೆ ಬೇಡರ ಹೈದ ಏಕಲವ್ಯನ ಕತೆ ಗಿರಿವ್ರಜ ಬೆಟ್ಟದ ಮೇಲೆ ಬೇರಿಗಳ ಮಾಡಿಸಿದಂತಹ ಜರಾಸಂದ ಇವರ ವಿಚಾರ ಎಲ್ಲ ಕಾದಂಬರಿಲಿ ಮನಮುಟ್ಟುವಂಗೆ ಉಟ್ಟು ಲೇಖಕರು ಮಹಾಭಾರತನ ಗ್ರಹಿಸಿ ನಿರೂಪಿಸಿಕೊಂಡು ಹೋದ ರೀತಿಲಿ ನಾವುಲ್ಲ ಕತೆ ಸ್ಪಷ್ಟ ಅದೆ ಸಹ ಸಂಸಯದ ದಾಟಿಲಿ ಇಲ್ಲೇ ಮಹಾಭಾರತದ ಒಳಗೆ ಸಾವಿರಾರು ಉಪಕತೆಗ ವ್ಯಕ್ತಿಗ ಬಂದರೂ ಸಹ ಎಲ್ಲೂ ಕೂಡ ಗಜಿಬಿಜಿ ಆಗದಂಗೆ ಇಲ್ಲಿನ ಚಿತ್ರಣ ಉಟ್ಟು ಈ ಕೃತಿಲಿ ರಾವಣನ ಉಲ್ಲೇಖ ಕೂಡ ಆದೆ ರಾವಣ ಅವನ ಅವ್ವಂಗೆ ಶಿವನ ಪೂಜೆ ಮಾಡಿಕೆ ಆತ್ಮಲಿಂಗ ತಕಂಡು ಲಂಕೆಗೆ ಹೋಕನ ಗೋಕರ್ಣಲ್ಲಿ ಅದರ ಕೆಳಗೆಸಿದ ಕಾರಣ ಅಲ್ಲೇ ಪ್ರತಿಷ್ಠೆ ಆಗುವಂಥ ಕತೆ ಇದರಲ್ಲಿ ಬಂದದೆ ಅಲ್ಲಿಗೆ ಅರ್ಜುನ ಬಂದು ಸ್ತುತಿ ಮಾಡ್ದರಿಂದ ಈ ವಿಚಾರ ಉಲ್ಲೇಖ ಆದಂತ ನಾವು ಗ್ರಹಿಸಿ ಕಣಕ್ ಹೀಗೆ ಮಾನಸ ಮಹಾಭಾರತ ಬಿಡಿ ಬಿಡಿಯಾಗಿ ಎಲ್ಲ ಬುಡಿಸಿಕೊಂಡು ಹೋದರೂ ಸಹ ಚಿಕ್ಕ ಎಂಬುದು ಸಹ ಅತ್ಲೆ ಮೂಲ ಮಹಾಭಾರತದ ಹೆಸರು ಜಯ ಅಂತ ಇತ್ತು ನಾವು ಗಿಲ್ಲಿ ತಿಳಿದು ಬಂದದೆ ಯಾಗಳೋ ನಡೆದ ಮಹಾಭಾರತನ ನಾವಿಂದು ಹೊಸ ಚಿಂತನಾ ಕ್ರಮಲ್ಲಿ ನೋಡುವಂತಾಗಿಟ್ಟು ಮಹಾಭಾರತನ ಅದೆಷ್ಟೋ ಲೇಖಕರು ಅವರವರ ಒಳನೋಟಂದ ದೃಷ್ಟಿಕೋನಂದ ಬರ್ಕಂಡು ಬಂದು ಕಂಡೇ ಒಳ್ಳೋ ಆದರೆ ಮಾನಸ ಮಹಾಭಾರತ ಪ್ರತಿಯೊಬ್ಬರಿಗೆ ಸಹ ಹೊಸ್ತು ಕೊಡುವಂಥ ಆಧಾರ ಗ್ರಂಥ ಆಗಿ ಉಳ್ಕಂಡದೇ ಇಲ್ಲಿ ಅದರಲ್ಲಿ ಸಹ ಮುಖ್ಯ ಆಗಿ ಮಹಾಭಾರತದಲ್ಲಿ ಬರುವ ಎಲ್ಲ ಹೆಸರಿಗ ಸಹ ಒಂದೂ ಬಿಡದೆ ಇದರಲ್ಲಿ ಬಂದುಟು ಅಂತ ಹೇಳ್ದು ವಿಶೇಷ ವಿಚಾರ ಒಬ್ಬ ಕೃತಿಕಾರನ ಸಂಗ್ರಹಲಿ ಇಷ್ಟೆಲ್ಲ ಇರೋಕ್ಕುಂತಾದರೆ ಆ ವ್ಯಕ್ತಿನ ಪದ ಭಾಷಾ ಭಾಷಾತಜ್ಞತೆನ ನಾವು ಅರ್ಥ ಮಾಡಿಕೊಳ್ಳಕ್ಕೆ ಕಾದಂಬರಿ ಪೂರ ಶುದ್ಧ ಅರೆಭಾಸೆಯಲ್ಲಿದ್ದು ಅರೆಭಾಸೆನ ಪೊರ್ಲನ್ನ ಎತ್ತಿ ತೋರಿಸಿಟ್ಟು ಕನ್ನಡದ ಹೆಚ್ಚಿನೆಲ್ಲ ಪದಗ ಅರೆಭಾಸೆಗೆ ಬಾಕನ ತದ್ಭವ ರೂಪ ಪಡ್ಕಂಡದೆ ಅದೆಲ್ಲ ಇಲ್ಲಿ ಸರಿಯಾಗಿ ಪಡಿಮೂಡಿಟು ಅರೆಭಾಸೆನ ತೀರಾ ಗ್ರಾಮ ಪದಗಳೆಲ್ಲ ಕಾದಂಬರಿಲಿ ಪಡಕೊಂಟು ಎಡೆ ದನಮೇಪತರು ಪೂರ ಮುಟ್ಟ ಮುಡ್ಕಣೆ ಸಿಡಿ ಚುರ್ದು ಬೆರಿಮೊಂಡ ಕೊಡ್ಕಿ ಕೊಟ್ಟೆಕಮ್ಮು ಬಿಂಗಾರ ಮೊಸ್ಗು ಚೆರ್ಗ್ ಮೀನು ನೇಚಿ ಚೌಳಿ ಕಡ್ಪ ಇಂಥದೆಲ್ಲ ಹಿಂದಿನ ಪದಗ ಅರೆಭಾಸೆನ ಶ್ರೀಮಂತಿಕೆಯನ್ನು ತೋರಿಸಿದೆ ಅರೆಭಾಸೆಗೆ ಲಿಪಿ ತಯಾರಿಸಿದ ಕೋಡಿ ಕುಶಾಲಪ್ಪ ಗೌಡರು ಮಾನಸ ಮಹಾಭಾರತದಲ್ಲಿ ಇದರ ಬೇಕಾದಲ್ಲಿ ಬಳಸಿಕೊಂಡಳು ಅರೆಭಾಸೆ ಕುರ್ತು ಸುರುಗೆ ಸಂಶೋಧನೆ ಮಾಡಿ ಡಾಕ್ಟರೇಟ್ ಪಡ್ಕಂಡ ಹೆಮ್ಮೆ ಕೋಡಿ ಕುಶಾಲಪ್ಪ ಗೌಡರ್ದು ಅರೆಭಾಷೆ ಅಂತ ಹೇಳುವ ಶಬ್ದ ಇದ್ದರೂ ಸಹ ಗೌಡ ಕನ್ನಡ ಅಂತ ಈ ಭಾಷೆನ ಕರೆದು ನಾಡಿಗೆ ಪರಿಚಯಿಸೋಳ ನಮ್ಮ ನಾಡಲ್ಲೇ ಹುಟ್ಟಿ ಪ್ರಸಿದ್ಧ ವ್ಯಕ್ತಿಯಾಗಿ ಬೆಳೆದು ಮಹಾಭಾರತನ ಅರೆಭಾಷೆಯಲ್ಲಿ ಬರೆದು ನಮ್ಮ ಮಣ್ಣಿಗೆ ಕೊಟ್ಟು ಈ ನೆಲದ ಋಣ ತೀರಿಸಿ ಇತ್ತೀಚೆಗಷ್ಟೇ ನಮ್ಮ ನಗಲಿ ಹೋಗ್ಯೋಳ ಒಟ್ನಲ್ಲಿ ಇವರ ಮಾನಸ ಮಹಾಭಾರತ ಕೃತಿ ಅರೆಭಾಸಿನ ಬೆಳವಣಿಗೆಗೆ ಒಂದು ಮಹತ್ವದ ಕೃತಿಯಾಗಿ ಈಗಲೂ ಉಳ್ಕೊಂಡುಟ್ಟು ಇದುವರೆಗೆ ಪ್ರೊಫೆಸರ್ ಕೋಡಿ ಕುಶಾಲಪ್ಪ ಗೌಡ ಇವು ಬರೆದ ಮಾನಸ ಮಹಾಭಾರತ ಪುಸ್ತಕ ಪರಿಚಯ ಮಾಡಿಕೊಟ್ಟವು ಸಂಗೀತ ರವಿರಾಜ್ ಇದು ಅರೆಭಾಷೆ ಐಸಿರಿ ಅರೆಭಾಷೆ ಐಸಿರಿ ಕಾರ್ಯಕ್ರಮ ಕೇಳಿದಿರಿ ನಿರ್ವಹಣೆ ಸುಬ್ರಾಯ ಸಂಪಾಜೆ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು